Welcome to Department of Collegiate and Technical Education, Government of Karnataka. Myself, Nemichand M.G., Lecturer, Department of Mechanical, Unit 5, CAM Mechanism, Session 9. Session Outcome. In this session, the student should acquire the knowledge of CAM profile construction for roller follower. Outline. CAM profile construction for roller follower. First problem. Construct the profile of a CAM with the following details. Minimum CAM radius is 25 mm. Angle of lift is 120 degree followed by dwell period of 30 degree. Angle of fall is 150 degree. Lift of the follower is 30 millimeter. Roller radius 7.5 millimeter. During the lift, the motion is simple harmonic motion. During the fall, the motion is uniform acceleration and retardation. The speed of the camshaft is 150 rpm. Draw the profile of the cam when the follower axis passes through the cam axis. This is the question. First, we have to write the given data. ಏನೇನು ಡಾಟಾ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ದ ಟೈಪ್ ಆಫ್ ಫಾಲೋವರ್ ಈಸ್ ರೋಲರ್ ಟೈಪ್. ಔಟ್ ಸ್ಟ್ರೋಕ್ ಈಸ್ 120 ಡಿಗ್ರಿ ವಿತ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಡ್ವೆಲ್ ಈಸ್ 30 ಡಿಗ್ರಿ. ರಿಟರ್ನ್ ಸ್ಟ್ರೋಕ್ ಈಸ್ 150 ಡಿಗ್ರಿ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂಡ್ ರಿಟಾರ್ಡೇಷನ್. ಸೊ ಇಲ್ಲಿ ಔಟ್ ಸ್ಟ್ರೋಕು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕೊಟ್ಟಿದ್ದಾರೆ, ರಿಟರ್ನ್ ಸ್ಟ್ರೋಕು ಯೂನಿಫಾರ್ಮ್ ಆಕ್ಸಲರೇಷನ್ ಅಂಡ್ ರಿಟಾರ್ಡೇಷನ್ ಕೊಟ್ಟಿದ್ದಾರೆ. ಡ್ವೆಲ್ ಈಸ್, ಸೊ ದೇ ಟೋಲ್ಡ್ ದ ರಿಮೈನಿಂಗ್ ಥಿಂಗ್ ಈಸ್ ಡ್ವೆಲ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ 360 ಡಿಗ್ರಿ ಮೈನಸ್ 120 ಪ್ಲಸ್ 30 ಪ್ಲಸ್ 150. ಸೊ ದ ರಿಮೈನಿಂಗ್ ಡ್ವೆಲ್ ಈಸ್ 60 ಡಿಗ್ರಿ. ಸ್ಟ್ರೋಕ್ ಈಸ್ ಗಿವನ್, ಲಿಫ್ಟ್ ಆಫ್ ಸ್ಟ್ರೋಕ್ ಈಸ್ ಗಿವನ್ ಈಸ್ 30. ಲೀಸ್ಟ್ ರೇಡಿಯಸ್ ಆಫ್ ದ ಕ್ಯಾಮ್, ಸೊ ಕ್ಯಾಮ್ ರೇಡಿಯಸ್ ಈಸ್ 25 ಮಿಲಿಮೀಟರ್. ರೇಡಿಯಸ್ ಆಫ್ ದ ರೋಲರ್ ಈಸ್ 7.5 ಮಿಲಿಮೀಟರ್. ಸೊ ಇದೆಲ್ಲ ಕೊಟ್ಟಿರ್ತಕ್ಕಂಥ ಡಾಟಾನ ನಾವು ಈ ರೀತಿಯಾಗಿ ಬರ್ಕೋಬೇಕು. ಫಸ್ಟ್ ಡ್ರಾ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂಡ್ ಆಲ್ಸೋ ಫಾರ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂಡ್ ರಿಟಾರ್ಡೇಷನ್ ಮೋಷನ್. ಔಟ್ವರ್ಡ್ ಸ್ಟ್ರೋಕು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಬರೀಬೇಕು. ರಿಟರ್ನ್ ಸ್ಟ್ರೋಕು ಯೂನಿಫಾರ್ಮ್ ಆಕ್ಸಲರೇಷನ್ ಅಂಡ್ ರಿಟಾರ್ಡೇಷನ್ನು ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ನ ಬರಿಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ ಡ್ರಾ ಎ ಹಾರಿಜಾಂಟಲ್ ಲೈನ್, ಒಂದು ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಬೇಕು. ಲೈನ್ ಆಫ್ 360 ಡಿಗ್ರಿ. ಸೊ 360 ಡಿಗ್ರಿ ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಬೇಕು. ಬಿಕಾಸ್ ಕಂಪ್ಲೀಟ್ ರೊಟೇಷನ್ ಆಫ್ ಕ್ಯಾಮ್ ಇಸ್ 360 ಡಿಗ್ರಿ. ಸೊ ದಟ್ಸ್ ವೈ ಡ್ರಾ ಎ ಹಾರಿಜಾಂಟಲ್ ಲೈನ್ ಆಫ್ 360 ಡಿಗ್ರಿ. ಟೇಕ್ ಸೂಟಬಲ್ ಸ್ಕೇಲ್. ಸೊ ಈ 360 ಡಿಗ್ರಿನ ಸೊ ನಾವು ಸೂಟಬಲ್ ಸ್ಕೇಲ್ ತೊಗೊಂಡು ಡ್ರಾ ಮಾಡಬೇಕಾಗುತ್ತೆ. ಸೊ 360 ಡಿಗ್ರಿನ 36 ಸೆಂಟಿಮೀಟರ್ ಅಂತ ತೊಗೊಂಡ್ರೆ ಸೊ ಇಟ್ ವಿಲ್ ಬಿ ಎ ಲೆಂತಿ, ಡ್ರಾಯಿಂಗು ಲೆಂತಿ ಆಗಿ ಬರುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ದ ಸ್ಕೇಲ್. ಸೊ ಇದನ್ನು 1:2 ಸ್ಕೇಲಲ್ಲಿ ನಾವು ಡ್ರಾ ಮಾಡ್ತಾ ಇದ್ವಿ. ಸೊ 360 ಡಿಗ್ರಿ ಅಂದರೆ 36 ÷ 2 = 18. ಸೊ 18 ಸೆಂಟಿಮೀಟರ್ನ ಸ್ಕೇಲಲ್ಲಿ ತೊಗೋಬೇಕು ಇನ್ ದ ಹಾರಿಜಾಂಟಲ್ ಲೈನ್, ಆಸ್ ಎ ಹಾರಿಜಾಂಟಲ್ ಲೈನ್. ಸೊ ದೆನ್ ಡ್ರಾ ಎ ವರ್ಟಿಕಲ್ ಲೈನ್ ಆನ್ ಹಾರಿಜಾಂಟಲ್ ಲೈನ್ ಆಫ್ ಸ್ಟ್ರೋಕ್ 30 mm. ನೆಕ್ಸ್ಟು ಈ ಹಾರಿಜಾಂಟಲ್ ಲೈನು ಎಂಡಿಂದ ವರ್ಟಿಕಲ್ ಲೈನ್ನ ಡ್ರಾ ಮಾಡಬೇಕು. ಎಷ್ಟು ಡ್ರಾ ಮಾಡಬೇಕು ಅಂದರೆ 30 mm ಡ್ರಾ ಮಾಡಬೇಕು. ಸೊ ಯಾಕೆಂದರೆ ಸ್ಟ್ರೋಕ್ ಆರ್ ಲಿಫ್ಟ್ ದೇ ಗಿವನ್ ಈಸ್ 30 mm. ಸೊ ನೆಕ್ಸ್ಟ್ ಏನು ಮಾಡಬೇಕು,
ಸೊ ಆರಿಸಾಂಟಲ್ ಲೈನು ವರ್ಟಿಕಲ್ ಲೈನ್ ಡ್ರಾ ಮಾಡಾದ್ಮೇಲೆ ಸೊ ಇದನ್ನು ಆರಿಸಾಂಟಲ್ ಲೈನು ಡ್ರಾ ಮಾಡಿ ಮತ್ತು ವರ್ಟಿಕಲ್ ಲೈನು ಡ್ರಾ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡಿಬಿಟ್ಟು ಸೊ ದಿ ಗಿವನ್ 120 ಡಿಗ್ರಿ ಆಸ್ ಔಟ್ ಸ್ಟ್ರೋಕ್, ಡ್ವೆಲ್ ಆಸ್ 30 ಡಿಗ್ರಿ, ರಿಟರ್ನ್ ಸ್ಟ್ರೋಕ್ ಆಸ್ 150 ಡಿಗ್ರಿ ಮತ್ತು ಡ್ವೆಲ್ ಆಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈ ರೀತಿಯಾಗಿ ನಾವು ಡಿವೈಡ್ ಮಾಡಬೇಕು. ಸೊ 120 ಡಿಗ್ರಿ ನಾವು ಸ್ಕೇಲ್ ತೊಗೊಂಡಿದ್ದೀವಿ. ಸೊ 1:2 ಸ್ಕೇಲ್ ತೊಗೊಂಡಿದ್ದೀವಿ, ಅದಕ್ಕೆ 12 / 2 ಅಂದರೆ 6 cm. 30 / 2 ಅಂದರೆ 1.5 cm. 15 / 2 ಅಂದರೆ 7.5 cm. 6 / 2 ಅಂದರೆ 3 cm. ಸೊ ಈ ರೀತಿ ನಾವು ಸ್ಕೇಲಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಔಟ್ ಸ್ಟ್ರೋಕ್ 6 cm, ಡ್ವೆಲ್ 1.5 cm, ರಿಟರ್ನ್ ಸ್ಟ್ರೋಕ್ 7.5 cm, ಆ್ಯಂಡ್ ನೆಕ್ಸ್ಟ್ ಡ್ವೆಲ್ ಈಸ್ 3 cm. ಸೊ ಈ ರೀತಿ ಸ್ಕೇಲ್ ತೊಗೊಂಡು ಡ್ರಾ ಮಾಡಬೇಕು. ಬಟ್ ವಿ ಹ್ಯಾವ್ ಟು ರೈಟ್ ದ ಆ್ಯಕ್ಚುಯಲ್ ವ್ಯಾಲ್ಯೂ. 360 ಡಿಗ್ರಿ 120 ಡಿಗ್ರಿ ಔಟ್ ಸ್ಟ್ರೋಕ್, 30 ಡಿಗ್ರಿ ಡ್ವೆಲ್, 150 ಡಿಗ್ರಿ ರಿಟರ್ನ್ ಸ್ಟ್ರೋಕ್, 60 ಡಿಗ್ರಿ ಡ್ವೆಲ್. ಈ ರೀತಿ ಏನು ಆ್ಯಕ್ಚುಯಲ್ ವ್ಯಾಲ್ಯೂ ಇರುತ್ತೆ ಅದನ್ನು ನಾವು ಏನು ಬರೀಬೇಕು. ಸೊ ಲೆಫ್ಟ್ ಸೈಡಲ್ಲಿ ನಾವು ಸ್ಕೇಲನ್ನು ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್, ಸೊ ಡಿವೈಡ್ ದ ಔಟ್ ಸ್ಟ್ರೋಕ್ ಇಂಟು 6 equal parts. ಸೊ ಏನು 120 ಡಿಗ್ರಿನ 6 cm ಆಗಿ ತೊಗೊಂಡಿದ್ದೀವಿ, ಇದನ್ನು 6 equal parts ಆಗಿ ಡಿವೈಡ್ ಮಾಡಬೇಕು. ಡ್ರಾ ವರ್ಟಿಕಲ್ ಲೈನ್ ಥ್ರೂ ಈಚ್ ಪಾಯಿಂಟ್ಸ್. ಸೊ ಈ ರೀತಿಯಾಗಿ ನಾವು 6 equal parts ಆಗಿ ಡಿವೈಡ್ ಮಾಡಿ ವರ್ಟಿಕಲ್ ಲೈನ್ಸ್ನ ಡ್ರಾ ಮಾಡಬೇಕು. ಸೊ ಸಿಮಿಲರ್ಲಿ ಡಿವೈಡ್ ದ ರಿಟರ್ನ್ ಸ್ಟ್ರೋಕ್ ಇಂಟು 6 equal parts, ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ನೆಕ್ಸ್ಟ್, ಡ್ರಾ ಎ ಸೆಮಿ ಸರ್ಕಲ್ ವಿತ್ ರೇಡಿಯಸ್ ಈಕ್ವಲ್ ಟು, ವಿತ್ ರೇಡಿಯಸ್ ಈಕ್ವಲ್ ಟು ಎ ಲಿಫ್ಟ್ ಆರ್ ಎ ಸ್ಟ್ರೋಕ್. ಸೊ ಲಿಫ್ಟ್ ಆರ್ ಎ ಸ್ಟ್ರೋಕ್ ರೇಡಿಯಸ್ ಎಷ್ಟಿದೆ ಅಷ್ಟನ್ನು ತೊಗೊಂಡು ನಾವು ಏನು ಮಾಡಬೇಕು, ಒಂದು ಸೆಮಿ ಸರ್ಕಲ್ನ ಡ್ರಾ ಮಾಡಬೇಕು. ಸೊ ಡಯಾಮೀಟರ್ ಎಷ್ಟಿದೆ, 30 ಇದೆ. ಸೊ ರೇಡಿಯಸ್ ಎಷ್ಟು ಅಂದರೆ, ಸೊ ಅದರಲ್ಲಿ ಆಫ್ ಈಸ್ 15 ರೇಡಿಯಸ್ ತೊಗೊಂಡು ಒಂದು ಸೆಮಿ ಸರ್ಕಲ್ನ ನಾವು ಡ್ರಾ ಮಾಡಬೇಕು. ಡಿವೈಡ್ ದ ಸೆಮಿ ಸರ್ಕಲ್ ಇಂಟು 6 equal parts. 6 equal parts ಆಗಿ ಈ ಸೆಮಿ ಸರ್ಕಲ್ನ ನಾವು ಡಿವೈಡ್ ಮಾಡಬೇಕು. 6 equal parts ಅಂದರೆ 180 / 6 ಅಂದರೆ 6 × 3 = 18. 30 ಡಿಗ್ರಿ ಈಚ್ ಡಿವೈಡ್ ಮಾಡಬೇಕು. ಸೊ ಆಫ್ಟರ್ ಡಿವೈಡಿಂಗ್, ಸೊ ದೆನ್ ಗಿವ್ ದ ನೇಮಿಂಗ್ಸ್. ನೇಮಿಂಗ್ ಮಾಡಬೇಕು. ಸೊ ಹಾರಿಜಾಂಟಲ್ ಲೈನ್ನ 0, 1, 2, 3, 4, 5, 6. ಸೊ ಹೀಗೆ ರಿಟರ್ನ್ ಸ್ಟ್ರೋಕ್ನ 6, 5, 4, 3, 2, 1, 0. ಸೊ ಈ ರೀತಿಯಾಗಿ ನೇಮಿಂಗ್ ಮಾಡಬೇಕು. ಸೆಮಿ ಸರ್ಕಲ್ನು ಕೂಡ 0, 1, 2, 3, 4, 5, 6 ಅಂತ ನೇಮಿಂಗ್ ಮಾಡಬೇಕು. ಸೊ ಅದಾದಮೇಲೆ ಡ್ರಾ ಎ ವರ್ಟಿಕಲ್ ಲೈನ್ಸ್. ಸೊ ಇದರಿಂದ ಡ್ರಾ ಎ ಹಾರಿಜಾಂಟಲ್ ಲೈನ್ಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಸೊ ಈ ಪಾಯಿಂಟಿಂದ, ಸೆಮಿ ಸರ್ಕಲ್ ಪಾಯಿಂಟ್ ಒನ್ನಿಂದ ಒಂದು ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಬೇಕು. ಸಿಮಿಲರ್ಲಿ ಡ್ರಾ ಎ ಹಾರಿಜಾಂಟಲ್ ಲೈನ್ ಫ್ರಮ್ ಪಾಯಿಂಟ್ ಟು. ಸಿಮಿಲರ್ಲಿ ಫ್ರಮ್ 3 ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಬೇಕು. 4 ಹಾರಿಜಾಂಟಲ್ ಲೈನ್, 5, 6 ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಬೇಕು. ಸೊ ಇದಾದಮೇಲೆ, ಸೊ ಈ ಹಾರಿಜಾಂಟಲ್ ಲೈನ್ 1 ಮತ್ತು ಈ ಸೆಮಿ ಸರ್ಕಲ್ಲಿಂದ 1 ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ದೀವಿ, ಇವೆರಡು ಮೀಟ್ ಆಗುತ್ತಲ್ಲ. ಸೊ ದಟ್ ಪಾಯಿಂಟ್ ಇಂಡಿಕೇಟ್ ಆಸ್ 1-. ಸಿಮಿಲರ್ಲಿ 2 & 2 ಎಲ್ಲಿ ಮೀಟ್ ಆಗುತ್ತೋ ಪಾಯಿಂಟ್ನ ಇಂಡಿಕೇಟ್ ಆಸ್ 2-. ಸಿಮಿಲರ್ಲಿ 3 & 3 = 3-. ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕಾಲ್ಡ್ ಆಸ್ 3-. 4 ವರ್ಟಿಕಲ್ ಲೈನ್ ಆ್ಯಂಡ್ 4 ಹಾರಿಜಾಂಟಲ್ ಲೈನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ 4-. 5 ವರ್ಟಿಕಲ್ ಲೈನ್, 5 ಹಾರಿಜಾಂಟಲ್ ಲೈನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ 5-. 6 ಹಾರಿಜಾಂಟಲ್ ಲೈನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ 6-. ಸೊ ಈ ರೀತಿಯಾಗಿ ನಾವು ನೇಮಿಂಗ್ ಮಾಡಬೇಕು. ಸೊ ಅದಾದಮೇಲೆ, ಏನು ಮಾಡಬೇಕು, ಫಾರ್ ಡ್ರಾಯಿಂಗ್ ದ ರಿಟರ್ನ್ ಸ್ಟ್ರೋಕ್, ಡ್ರಾ ಮಾಡೋದಕ್ಕೆ ಡ್ರಾ ಎ ಡಯಾಗ್ನಲ್ ಲೈನ್. ಸೊ 0 to 6-ವರೆಗೂ ಒಂದು 0 to 6-ವರೆಗೂ ಒಂದು ಡಯಾಗ್ನಲ್ನ ಡ್ರಾ ಮಾಡಬೇಕು. ಸೊ ಡ್ರಾ ಮಾಡಿ, ಸೊ ಇದರಲ್ಲಿ ಮಿಡಲ್ ಲೈನ್ ಬರುತ್ತಲ್ಲ, ಸೊ ದ ಮಿಡಲ್ ಲೈನ್ ಈಸ್ 3. ಸೊ ಡಿವೈಡ್ ದ 3 ವರ್ಟಿಕಲ್ ಲೈನ್.
ಸೊ ಡಿವೈಡ್ ದಿಸ್ ಲೈನ್ ಇಂಟು ಸಿಕ್ಸ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ತರ್ಟಿ ಡಿವೈಡೆಡ್ ಬೈ ಸಿಕ್ಸ್, ಸೊ ಇದನ್ನು ಸಿಕ್ಸ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ಆದಮೇಲೆ ಡಿವೈಡ್ ಮಾಡಾದಮೇಲೆ ಸೊ ಏನು ಮಾಡಬೇಕು, ಈ ಡಯಾಗ್ನಲ್ ಲೈನ್ ಮುಖಾಂತರ ಜಾಯಿನ್ ಮಾಡಬೇಕು. ಝೀರೋ ಟು ದಿಸ್ ಪಾಯಿಂಟ್, ಝೀರೋ ಟು ದಿಸ್ ಪಾಯಿಂಟ್, ಆ್ಯಂಡ್ ಸಿಕ್ಸ್ ಡ್ಯಾಶ್ ಟು ದಿಸ್ ಪಾಯಿಂಟ್, ಸಿಕ್ಸ್ ಡ್ಯಾಶ್ ಟು ದಿಸ್ ಪಾಯಿಂಟ್, ಈ ರೀತಿಯಾಗಿ ಲೈನ್ನ ಜಾಯಿನ್ ಮಾಡಬೇಕು. ಸೊ ನೆಕ್ಸ್ಟ್ ಔಟ್ಸ್ಟ್ರೋಕಲ್ಲಿ ಸೊ ಜಾಯಿನ್ ಡ್ರಾ ಎ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಝೀರೋ ಡ್ಯಾಶ್ ಟು ಒನ್ ಡ್ಯಾಶ್, ಒನ್ ಡ್ಯಾಶ್ ಟು ಟೂ ಡ್ಯಾಶ್, ಟೂ ಡ್ಯಾಶ್ ಟು ತ್ರೀ ಡ್ಯಾಶ್, ತ್ರೀ ಡ್ಯಾಶ್ ಟು ಫೋರ್ ಡ್ಯಾಶ್, ಫೋರ್ ಡ್ಯಾಶ್ ಟು ಫೈವ್ ಡ್ಯಾಶ್, ಫೈವ್ ಡ್ಯಾಶ್ ಟು ಸಿಕ್ಸ್ ಡ್ಯಾಶ್. ಸೊ ದಿಸ್ ಈಸ್ ದ ಔಟ್ಸ್ಟ್ರೋಕ್. ಸೊ ಡ್ವೆಲ್ ಪೀರಿಯಡಲ್ಲಿ ಡ್ರಾ ಎ ಆರ್ ಇಸ್ ಆಟ್ ಅ ಲೈನ್ ಸಿಕ್ಸ್ ಡ್ಯಾಶ್ ಟು ಸಿಕ್ಸ್ ಡ್ಯಾಶ್. ಸೊ ದಿಸ್ ಈಸ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಔಟ್ಸ್ಟ್ರೋಕ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಆ್ಯಂಡ್ ಆಲ್ಸೋ ಫಾರ್ ಡ್ರಾಯಿಂಗ್ ಯೂನಿಫಾರ್ಮ್ ಆಕ್ಸಲರೇಷನ್ ಆ್ಯಂಡ್ ರಿಟಾರ್ಡೇಷನ್ ಮೋಷನ್. ಸೊ ಡ್ರಾ ಎ ಕರ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಸಿಕ್ಸ್ ಡ್ಯಾಶ್ ಟು ಫೈವ್ ಡ್ಯಾಶ್, ಫೈವ್ ಡ್ಯಾಶ್ ಟು ಫೋರ್ ಡ್ಯಾಶ್, ಫೋರ್ ಡ್ಯಾಶ್ ಟು ತ್ರೀ ಡ್ಯಾಶ್, ತ್ರೀ ಡ್ಯಾಶ್ ಟು ಟೂ ಡ್ಯಾಶ್, ಟೂ ಡ್ಯಾಶ್ ಟು ಒನ್ ಡ್ಯಾಶ್, ಒನ್ ಡ್ಯಾಶ್ ಟು ಝೀರೋ ಡ್ಯಾಶ್, ಆ್ಯಂಡ್ ಝೀರೋ ಡ್ಯಾಶ್ ಟು ರಿಮೈನಿಂಗ್ ಥಿಂಗ್ ಈಸ್ ಎ ಡ್ವೆಲ್. ಡ್ರಾ ಎ ಸ್ಟ್ರೈಟ್ ಲೈನ್. ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್. ಫಿಗರ್ ಶೋಸ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್. ನೆಕ್ಸ್ಟ್ ಇನ್ ಆರ್ಡರ್ ಟು ಡ್ರಾ ಎ ಕ್ಯಾಮ್ ಪ್ರೊಫೈಲ್, ಸೊ ಇನ್ ಆರ್ಡರ್ ಟು ಡ್ರಾ ಎ ಕ್ಯಾಮ್ ಪ್ರೊಫೈಲ್ ಸೊ ಟೇಕ್ ಎ ಬೇಸ್ ಸರ್ಕಲ್ ಆಸ್ ಕ್ಯಾಮ್ ರೇಡಿಯಸ್. ಸೊ ಕ್ಯಾಮ್ ರೇಡಿಯಸ್ ಇಸ್ 25 mm ದೇ ಗಿವನ್. ಸೊ ಟೇಕ್ ದಟ್ ರೇಡಿಯಸ್ ಆ್ಯಂಡ್ ಡ್ರಾ ಎ ಬೇಸ್ ಸರ್ಕಲ್. ಸೊ ದಿಸ್ ಈಸ್ ಎ ಬೇಸ್ ಸರ್ಕಲ್. ಸೊ ನೆಕ್ಸ್ಟ್ ಫಾರ್ ರೋಲರ್ ಫಾಲೋವರ್ ವಿ ನೀಡ್ ಟು ಡ್ರಾ ಎ ಪ್ರೈಮ್ ಸರ್ಕಲ್. ಸೊ ಬೇಸ್ ಸರ್ಕಲ್ಗೆ ಕ್ಯಾಮ್ ರೇಡಿಯಸ್ ಏನು ಕೊಟ್ಟಿದ್ದಾರೆ ಆ ರೇಡಿಯಸ್ನ ತೊಗೊಂಡು ಬೇಸ್ ಸರ್ಕಲ್ನ ಡ್ರಾ ಮಾಡಬೇಕು. ರೋಲರ್ ಫಾಲೋವರ್ಗೆ ಪ್ರೈಮ್ ಸರ್ಕಲ್ ಡ್ರಾ ಮಾಡಬೇಕಾಗಿರೋದ್ರಿಂದ ಸೊ ಏನು ಮಾಡಬೇಕು, ಕ್ಯಾಮ್ ರೇಡಿಯಸ್ ಆರ್ ಸಿ ಅಂದರೆ ಕ್ಯಾಮ್ ರೇಡಿಯಸ್ ಪ್ಲಸ್ ರೋಲರ್ ರೇಡಿಯಸ್. ಕ್ಯಾಮ್ ರೇಡಿಯಸ್ ಎಷ್ಟು ಬರುತ್ತೆ ಅಂದರೆ 25 mm, ರೋಲರ್ ರೇಡಿಯಸ್ ಎಷ್ಟು ಬರುತ್ತೆ ಅಂದರೆ 7.5 mm, ಟೋಟಲಿ 32.5 mm. ಸೊ ಈ ರೇಡಿಯಸ್ಗೆ ನಾವು ಪ್ರೈಮ್ ಸರ್ಕಲ್ನ ಡ್ರಾ ಮಾಡಬೇಕು. ಸೊ ನೆಕ್ಸ್ಟ್ ಪ್ರೈಮ್ ಸರ್ಕಲ್ ಡ್ರಾ ಮಾಡಾದಮೇಲೆ ಸೊ ರೋಲರ್ ಫಾಲೋವರ್ನ ಡ್ರಾ ಮಾಡಬೇಕು. ಸೊ ರೋಲರ್ ಫಾಲೋವರ್ ಡ್ರಾ ಎ ರೋಲರ್ ಫಾಲೋವರ್. ಸೊ ದ ಆಕ್ಸಿಸ್ ಆಫ್ ದ ರೋಲರ್ ಫಾಲೋವರ್ ದ ಆಕ್ಸಿಸ್ ಆಫ್ ದ ರೋಲರ್ ಫಾಲೋವರ್ ಪಾಸಸ್ ಥ್ರೂ ದ ಆಕ್ಸಿಸ್ ಆಫ್ ದ ಕ್ಯಾಮ್ ಶಾಫ್ಟ್. ಸೊ 120 degree ಇಸ್ ದ ಔಟ್ ಸ್ಟ್ರೋಕ್, 30 degree ಇಸ್ ದ ಡ್ವೆಲ್, 150 degree ಇಸ್ ದ ರಿಟರ್ನ್ ಸ್ಟ್ರೋಕ್, ಆ್ಯಂಡ್ 60 degree ಇಸ್ ದ. ಸೊ ವಿ ಹ್ಯಾವ್ ಟು ಡಿವೈಡ್. ಸೊ ಡಿವೈಡ್ 120 degree, 30 degree, 150 degree ಆ್ಯಂಡ್ ರಿಮೈನಿಂಗ್ ಥಿಂಗ್ ಇಸ್ 60 degree. ಸೊ ನಾವು ವಿ ಹ್ಯಾವ್ ಟು ಡಿವೈಡ್ 120 degree ಇಂಟು ಸಿಕ್ಸ್ ಈಕ್ವಲ್ ಪಾರ್ಟ್ಸ್. ಸೊ 120 ಡಿವೈಡೆಡ್ ಬೈ 6 ಮೀನ್ಸ್ 20 degree ಈಚ್. ಫ್ರಮ್ ದಿಸ್ ಟು ದಿಸ್ ಇಟ್ ಶುಡ್ ಬಿ ಎ 20 degree. ಫ್ರಮ್ 0 to 1 ಇಟ್ ಶುಡ್ ಬಿ 20 degree, 1 to 2 20 degree, ಸಿಮಿಲರ್ಲಿ 2 to 3, 3 to 4, 4 to 5, 5 to 6 ಶುಡ್ ಬಿ 20 degree. ಸೊ ದೆನ್ ದಿಸ್ ಈಸ್ ದ ಡ್ವೆಲ್ ಪೀರಿಯಡ್. ಸೊ ಆ್ಯಂಡ್ ದಿಸ್ ಈಸ್ ದ ರಿಟರ್ನ್ ಸ್ಟ್ರೋಕ್. ಸೊ ರಿಟರ್ನ್ ಸ್ಟ್ರೋಕ್ ಈಸ್ 150 degree, 150 degree. ಸೊ ದಿಸ್ ಆಲ್ಸೋ ಶುಡ್ ಬಿ ಡಿವೈಡೆಡ್ ಇಂಟು ಸಿಕ್ಸ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸಿಕ್ಸ್ ಡಿವೈಡೆಡ್ ಬೈ 150 ಮೀನ್ಸ್ 25 degree ಈಚ್. 6 to 5 ಇಟ್ ಶುಡ್ ಬಿ 20 degree, 5 to 4, 4 to 3, 3 to 2, 2 to 1, 1 to 0. ಸೊ 25 degree ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಡಿವೈಡ್ ಮಾಡಾದಮೇಲೆ ಏನು ಮಾಡಬೇಕು ಅಂದರೆ ಫ್ರಮ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್. ಸೊ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮಿಂದ ಈ 1 to 1 ಡಿಸ್ಟೆನ್ಸ್ ಏನಿದೆ ಅದನ್ನು ಮೆಷರ್ ಮಾಡಿ ಈ ಬೇಸ್ ಸರ್ಕಲ್ ಮೇಲೆ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. 1 to 1. ಸೊ ದಿಸ್ ಈಸ್ ದ ಬೇಸ್ ಸರ್ಕಲ್ ಆ್ಯಂಡ್ ದಿಸ್ ಈಸ್ ದ ಪ್ರೈಮ್ ಸರ್ಕಲ್. ಸೊ ಈ ಪ್ರೈಮ್ ಸರ್ಕಲಿಂದ ನಾವು ಮಾರ್ಕ್ ಮಾಡಬೇಕು 1 to 1.
ಈ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮಲ್ಲಿ 1 to 1 ಡ್ಯಾಶ್ನ ಮೆಜರ್ ಮಾಡಿ ಪ್ರೈಮ್ ಸರ್ಕಲಲ್ಲಿ 1 to 1 ಡ್ಯಾಶ್ನ ನೋಟ್ ಡೌನ್ ಮಾಡ್ಕೋಬೇಕು. ಸಿಮಿಲರ್ಲಿ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮಲ್ಲಿ 2 to 2 ಡ್ಯಾಶ್ನ ಮೆಜರ್ ಮಾಡಿ ಈ ಪ್ರೈಮ್ ಸರ್ಕಲಲ್ಲಿ 2 to 2 ಡ್ಯಾಶ್ನ ನೋಟ್ ಡೌನ್ ಮಾಡ್ಕೋ, ನೋಟ್ ಡೌನ್ ಮಾಡಿ ಮಾರ್ಕ್ ಮಾಡಬೇಕು. 3 to measure the distance of 3 to 3 ಡ್ಯಾಶ್ ಫ್ರಮ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಆ್ಯಂಡ್ ಮಾರ್ಕ್ ಆನ್ ದ ಪ್ರೈಮ್ ಸರ್ಕಲ್ 3 to 3 ಡ್ಯಾಶ್. ಸಿಮಿಲರ್ಲಿ 4 to 4 ಡ್ಯಾಶ್, 4 to 4 ಡ್ಯಾಶ್, 5 to 5 ಡ್ಯಾಶ್, 5 to 5 ಡ್ಯಾಶ್, 6 to 6 ಡ್ಯಾಶ್, 6 to 6 ಡ್ಯಾಶ್ ಇನ್ ದ ಔಟ್ ಸ್ಟ್ರೋಕ್. ಸಿಮಿಲರ್ಲಿ ಇನ್ ದ ರಿಟರ್ನ್ ಸ್ಟ್ರೋಕ್, ರಿಟರ್ನ್ ಸ್ಟ್ರೋಕಲ್ಲಿ ಮೆಜರ್ ಮಾಡಬೇಕು ಕೂಡ. ಮೆಜರ್ ದ ಡಿಸ್ಟೆನ್ಸ್ ಆಫ್ 5 to 5 ಡ್ಯಾಶ್ ಆ್ಯಂಡ್ ಮಾರ್ಕ್ ಆನ್ ದ ಪ್ರೈಮ್ ಸರ್ಕಲ್ 5 to 5 ಡ್ಯಾಶ್, 4 to 4 ಡ್ಯಾಶ್, 4 to 4 ಡ್ಯಾಶ್, 3 to 3 ಡ್ಯಾಶ್, 3 to 3 ಡ್ಯಾಶ್, 2 to 2 ಡ್ಯಾಶ್, 2 to 2 ಡ್ಯಾಶ್. ಸೊ 1 to 1 ಡ್ಯಾಶ್, ಮೆಜರ್ ದ ಡಿಸ್ಟೆನ್ಸ್ ಆಫ್ 1 to 1 ಡ್ಯಾಶ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಆ್ಯಂಡ್ ಮಾರ್ಕ್ ಆನ್ ದ ಪ್ರೈಮ್ ಸರ್ಕಲ್ 1 to 1 ಡ್ಯಾಶ್. ಸೊ ದೆನ್ ಡ್ರಾ ಎ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 0 ಡ್ಯಾಶ್ ಟು 1 ಡ್ಯಾಶ್, 1 ಡ್ಯಾಶ್ ಟು 2 ಡ್ಯಾಶ್, 2 ಡ್ಯಾಶ್ ಟು 3 ಡ್ಯಾಶ್, 3 ಡ್ಯಾಶ್ ಟು 4 ಡ್ಯಾಶ್, 4 ಡ್ಯಾಶ್ ಟು 5 ಡ್ಯಾಶ್, 5 ಡ್ಯಾಶ್ ಟು 6 ಡ್ಯಾಶ್, 6 ಡ್ಯಾಶ್ ಟು 6 ಡ್ಯಾಶ್, 6 ಡ್ಯಾಶ್ ಟು 5 ಡ್ಯಾಶ್, 5 ಡ್ಯಾಶ್ ಟು 4 ಡ್ಯಾಶ್, 4 ಡ್ಯಾಶ್ ಟು 3 ಡ್ಯಾಶ್, 3 ಡ್ಯಾಶ್ ಟು 2 ಡ್ಯಾಶ್, 2 ಡ್ಯಾಶ್ ಟು 1 ಡ್ಯಾಶ್, 1 ಡ್ಯಾಶ್ ಟು 0. ಸೊ ಆಫ್ಟರ್ ದಟ್ ಫ್ರಮ್ ದ ಪಾಯಿಂಟ್ಸ್ 1 ಡ್ಯಾಶ್ 2 ಡ್ಯಾಶ್ 3 ಡ್ಯಾಶ್ ಅಪ್ ಟು 6 ಡ್ಯಾಶ್ 5 ಡ್ಯಾಶ್ 4 ಡ್ಯಾಶ್ 3 ಡ್ಯಾಶ್ ಅಪ್ ಟು 0 ಡ್ಯಾಶ್, ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ರೋಲರ್. ರೋಲರ್ ರೇಡಿಯಸ್ ಇಸ್ 7.5. ಸೊ ಟೇಕ್ ಎ ರೇಡಿಯಸ್ ಆಫ್ 7.5 mm ಆ್ಯಂಡ್ ಡ್ರಾ ಎ ಸರ್ಕಲ್ ಆನ್ ಆಲ್ ದ ಪಾಯಿಂಟ್ಸ್ 1 ಡ್ಯಾಶ್, ಡ್ರಾ ಎ ಸರ್ಕಲ್ ರೋಲರ್, ಡ್ರಾ ಎ ರೋಲರ್ಸ್ ಆನ್ ಪಾಯಿಂಟ್ 1 ಡ್ಯಾಶ್. ಸಿಮಿಲರ್ಲಿ 2 ಡ್ಯಾಶ್ 3 ಡ್ಯಾಶ್ 4 ಡ್ಯಾಶ್ 5 ಡ್ಯಾಶ್ 6 ಡ್ಯಾಶ್, 6 ಡ್ಯಾಶ್ 5 ಡ್ಯಾಶ್ 4 ಡ್ಯಾಶ್ 3 ಡ್ಯಾಶ್ 1 ಡ್ಯಾಶ್ 0 ಡ್ಯಾಶ್. ಲೈಕ್ ದಿಸ್ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ ಈಕ್ವಲ್ ಟು ರೋಲರ್ ರೇಡಿಯಸ್. ಸೊ ದೆನ್ ಜಾಯಿನ್ ದ ಬಾಟಮ್ ಆಫ್ ದ ಸರ್ಕಲ್ಸ್. ಸೊ ಫೈನಲ್ ಆಗಿ ಏನು ಮಾಡಬೇಕು, ಈ ಬಾಟಮ್ ಆಫ್ ಸರ್ಕಲ್ಸ್ನ ಏನು ಮಾಡಬೇಕು, ಜಾಯಿನ್ ಮಾಡಬೇಕು ವಿತ್ ಎ ಸ್ಮೂತ್ ಕರ್ವ್. ಸ್ಮೂತ್ ಕರ್ವಲ್ಲಿ 0 ಇಂದ 1, 1 ಇಂದ 2, 2 ಇಂದ 3, 3 ಡ್ಯಾಶ್ 1 ಡ್ಯಾಶ್ 0 ಡ್ಯಾಶ್. ಸೊ ಈ ರೀತಿಯಾಗಿರ್ತಕ್ಕಂಥ ಸರ್ಕಲ್ ಬಾಟಮ್ನ ಏನು ಮಾಡಬೇಕು, ಸ್ಮೂತ್ ಕರ್ವಿಂದ ಜಾಯಿನ್ ಮಾಡಬೇಕು. ಸೊ ಫೈನಲ್ ಆಗಿ ಜಾಯಿನ್ ಮಾಡಾದಮೇಲೆ ದಿಸ್ ಈಸ್ ದ ರಿಕ್ವೈರ್ಡ್ ಪ್ರೊಫೈಲ್ ಆಫ್ ದ ಕ್ಯಾಮ್. ಸೊ ಇದೆ ಕ್ಯಾಮ್ ಪ್ರೊಫೈಲ್. ಸೊ ಇದೆ ಶೋಯಿಂಗ್ ಕ್ಯಾಮ್ ಪ್ರೊಫೈಲ್. is 25 mm. Angle of lift is 120 degree, followed by dwell period of 30 degree. Angle of fall is 150 degree. Lift of the follower is 30 mm. Roller radius 7.5 mm. During the lift the motion is simple harmonic motion. During the fall the motion is uniform acceleration and retardation. The speed of the camshaft is 150 rpm. Draw the profile of the cam when the follower axis is offset to the right by 10 mm. This is the given problem. First we have to write down what are the datas given in the problem. So type of follower is roller type. Outstroke is 120 degree with simple harmonic motion. Dwell is 30 degree. Return stroke is 150 degree with uniform acceleration and retardation. Dwell is equal to 360 degree minus 120 degree plus 30 degree plus 150 degree is 60 degree. Stroke is
30 mm. Least radius of the cam is 25 mm. Radius of the roller is 7.5 mm. Offset is 10 mm. So idralli outstroke simple harmonic motion kottidare, return stroke uniform acceleration and retardation kottidare, and matte offset kottidare 10 mm. Follower type roller type. So these are the important points we have to note down. First we have to draw the displacement diagram. So in order to draw the displacement diagram, draw the first we have to draw the horizontal line of 360 degree. So horizontal line of 360 degree. So 360 degree indra 36 cm now scale alli thagobekagutte. So but it's difficult to take the scale, so that's why we have to take 1:2 scale na navu thagobeku. 36 / 2 andre 18 cm na thagobekagutte. And from the end of the horizontal line draw a vertical line of 30 mm. Stroke or lift test kottidare andre 30 mm kottidare adanna vertical aagi draw maarbeku. So then again draw a horizontal line and draw a vertical line. So horizontal line draw maadi, vertical line draw maadi, horizontal draw maadi, vertical draw maadi, ee riti navu close maadbekagutte. So adadmele the given outstroke is 120 degree. So 120 degree indre now scale 1:2 thagondidivi, adike 12/2 andre 6 cm na thagobekagutte outstroke. 12 3/2 andre 1.5 cm. 15/2 andre 7.5 cm. 6/2 andre 3 cm. So ee riti navu scaling thagobekagutte. But here we have to write the actual degree, which is given 360 degree, outstroke 120 degree, 12 30 degree, return stroke 150 degree, 12 60 degree. So next divide 120 degree into 6 equal parts aagi divide maadbeku. So adike en maadbeku, vertical line na ee riti 6 vertical lines na draw maadbeku. Similarly return stroke nu kuda 6 equal parts aagi divide maadbekaradrinda ee riti 6 vertical lines na draw maadbeku. So adadmele, so draw a semicircle. So semicircle na draw maadbeku, radius equal to the stroke or a lift. Stroke athava lift radius estide astana tagondo navu ondu semicircle na draw maadbekagutte. So adadmele semicircle na 6 equal parts aagi divide maadbeku. 6 equal parts andre 30 degree each navu idanna divide maadbeku. Divide maadadmele, so we have to name the points. So horizontal line na 0 1 2 3 4 5 6 anta name maadbeku. So amele return stroke alli 6 5 4 3 2 1 0 anta ee reethiyagi name maadbeku. So amele ee semi circle na 0 1 2 3 4 5 6 ee reethiyagi name maadbeku. Naming aadmele from the semi circle draw a horizontal line from point 1. Similarly draw a horizontal line from point 2, from point 3, from point 4, from point 5, from point 6. So ee reethiyagi navu horizontal line na draw maadbeku. So adadmele ee horizontal line ee vertical line, horizontal line 1 and vertical line 1 intersect aga point na name it as 1 dash. Similarly 2 vertical line, 2 horizontal line name it as 2 dash. 3 horizontal line and 3 vertical line name it as 3 dash. 4 horizontal line and 4 vertical line name it as 4 dash. 5 horizontal line and 5 vertical line name it as 5 dash. 6 horizontal line and 6 vertical line intersecting point name it as 6 dash. So then, so in the return stroke alli, so 0 dash in the 6 dash varigu ondu diagonal na draw maadbeku. So idralli center line yavudide adana 6 equal parts aagi divide maadu, 6 equal parts aagi divide maadi alli points idbeku. So adana ಈ ಒ ಡ್ಯಾಶ್ ಇಂದ ಈ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು. ಸಿಮಿಲರ್ಲಿ ಒ ಡ್ಯಾಶ್ ಟು ದಿಸ್ ಪಾಯಿಂಟ್, ಸಿಮಿಲರ್ಲಿ 6 ಡ್ಯಾಶ್ ಟು ದಿಸ್ ಪಾಯಿಂಟ್ ಆ್ಯಂಡ್ 6 ಡ್ಯಾಶ್ ದಿಸ್ ಪಾಯಿಂಟ್. ಈ ರೀತಿಯಾಗಿ ಜಾಯಿನ್ ಮಾಡಬೇಕು. ಸೊ ಜಾಯಿನ್ ಮಾಡಾದಮೇಲೆ, ಸೊ ಇಂದ ಔಟ್ ಸ್ಟ್ರೋಕಲ್ಲಿ ಡ್ರಾ ಎ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0 - 1 - 1 - 2 - 2 - 2 - 3 - 5 - 5 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 - 6 -
dash. So this is the simple harmonic motion displacement diagram in the outstroke. So we'll draw a
ಸ್ಟ್ರೈಟ್ ಲೈನ್ ಸಿಕ್ಸ್ ಡ್ಯಾಶು ಸಿಕ್ಸ್ ಡ್ಯಾಶು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಬೇಕು ಬಿಕಾಸ್ ಇಟ್ ಈಸ್ ಎ ವೆಲ್ ಪೀರಿಯಡ್. ಆ್ಯಂಡ್ ಫಾರ್ ಡ್ರಾಯಿಂಗ್ ಯೂನಿಫಾರ್ಮ್ ಆಕ್ಸಲರೇಷನ್ ಆ್ಯಂಡ್ ರಿಟಾರ್ಡೇಷನ್ ಇನ್ ರಿಟರ್ನ್ ಸ್ಟ್ರೋಕು ಸಿಕ್ಸ್ ಡ್ಯಾಶ್ ಟು ಫೈವ್ ಡ್ಯಾಶ್, ಫೈವ್ ಡ್ಯಾಶ್ ಟು ಫೋರ್ ಡ್ಯಾಶ್, ಫೋರ್ ಡ್ಯಾಶ್ ಟು ತ್ರೀ ಡ್ಯಾಶ್, ತ್ರೀ ಡ್ಯಾಶ್ ಟು ಟೂ ಡ್ಯಾಶ್, ಟೂ ಡ್ಯಾಶ್ ಟು ಒನ್ ಡ್ಯಾಶ್, ಒನ್ ಡ್ಯಾಶ್ ಟು ಝೀರೋ ಡ್ಯಾಶ್ ಆ್ಯಂಡ್ ಝೀರೋ ಡ್ಯಾಶ್ ರಿಮೈನಿಂಗ್ ಥಿಂಗ್ ಇಸ್ ಎ ಟ್ವೆಲ್ ಪೀರಿಯಡ್. ಸೊ ಈ ರೀತಿಯಾಗಿ ನಾವು ಡ್ರಾ ಮಾಡಬೇಕು. ಸೊ ದಿಸ್ ಈಸ್ ಎ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್, ಡಯಾಗ್ರಾಮ್ ಶೋಯಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್. ಸೊ ದೆನ್ ಇನ್ ಆರ್ಡರ್ ಟು ಡ್ರಾ ಎ ಕ್ಯಾಮ್ ಪ್ರೊಫೈಲ್, ಸೊ ಡ್ರಾ ಎ ಬೇಸ್ ಸರ್ಕಲ್ ಆಫ್ ರೇಡಿಯಸ್ 25, ಸೊ ಡಯಾಮೀಟರ್ ಬಿಕಮ್ಸ್ 50, ಸೊ ಡಯಾಮೀಟರ್ 50 ಬೇಸ್ ಸರ್ಕಲ್. ಸೊ ಆ್ಯಂಡ್ ಆಲ್ಸೋ ಇನ್ ಆರ್ಡರ್ ಟು ಡ್ರಾ ಎ ಪ್ರೈಮ್ ಸರ್ಕಲ್, ಪ್ರೈಮ್ ಸರ್ಕಲ್ ಡ್ರಾ ಮಾಡೋದಕ್ಕೆ ಸೊ ಟೇಕ್ ದ ರೇಡಿಯಸ್ ಆರ್ ಸಿ ಪ್ಲಸ್ ಆರ್ ಆರ್, ಕ್ಯಾಮ್ ರೇಡಿಯಸ್ ಪ್ಲಸ್ ರೋಲರ್ ರೇಡಿಯಸ್, ಕ್ಯಾಮ್ ರೇಡಿಯಸ್ಸು 25 ಪ್ಲಸ್ ರೋಲರ್ ರೇಡಿಯಸ್ 7.5, ಸೊ ದಟ್ ಬಿಕಮ್ಸ್ 32.5 mm ರೇಡಿಯಸ್, ಸೊ ಇಟ್ ಬಿಕಮ್ಸ್ 65 ಡಯಾಮೀಟರ್ ಆಫ್ ಎ ಪ್ರೈಮ್ ಸರ್ಕಲ್. ಸೊ ದಿಸ್ ಈಸ್ ದ ಆಫ್ಸೆಟ್, ಆಫ್ಸೆಟ್ ಸರ್ಕಲ್ ವಿಚ್ ಈಸ್ ಡ್ರಾನ್. ಸೊ ಆಫ್ಸೆಟ್ ಸರ್ಕಲ್ ರೇಡಿಯಸ್ ಈಸ್ 10, ಸೊ 10 mm ರೇಡಿಯಸ್. ಸೊ ಅದಾದಮೇಲೆ ರೋಲರ್ ಫಾಲೋವರ್ನ ಡ್ರಾ ಮಾಡಿದ್ವಿ, 10 mm ಆಫ್ಸೆಟ್ಗೆ ರೋಲರ್ ಫಾಲೋವರ್ನ ಡ್ರಾ ಮಾಡಿದ್ದೀವಿ. ಸೊ ದೆನ್ ಸೊ ಡ್ರಾ ಎ ಲೈನ್ ಫ್ರಮ್ ಸೆಂಟರ್ ಆಫ್ ದ ಕ್ಯಾಮ್ ಟು ರೋಲರ್ ಸೆಂಟರ್. ಸೊ ಈ ರೀತಿಯಾಗಿ ನಾವು ಒಂದು ಲೈನ್ನ ಡ್ರಾ ಮಾಡಬೇಕು. ಸೊ ಈ ಲೈನಿಂದ ಮೆಜರ್ ಅನ್ ಆ್ಯಂಗಲ್ ಆಫ್ 120 degrees, ಸೊ ಆ್ಯಂಡ್ ದೆನ್ 30 degrees, ಮೆಜರ್ ಅನ್ ಆ್ಯಂಗಲ್ ಆಫ್ 150 degrees, ಆ್ಯಂಡ್ ರಿಮೈನಿಂಗ್ ಥಿಂಗ್ ಇಸ್ 60 degrees. ಸೊ ದೆನ್ ಡಿವೈಡ್ 120 degrees ಇಂಟು 6 equal parts. ಸೊ 6 equal partsನ ಡಿವೈಡ್ ಮಾಡಿಬಿಟ್ಟು 1, 2, 3, 4, 5, 6 ಅಂತ ನೇಮಿಂಗ್ ಮಾಡಬೇಕು. ಸೊ ದೆನ್ 150 degrees ಇಂಟು 6 equal parts ಆಗಿ ಡಿವೈಡ್ ಮಾಡಬೇಕು, 6, 5, 4, 3, 2, 1, 0. ಸೊ ಈ ರೀತಿಯಾಗಿ ನೇಮಿಂಗ್ ಮಾಡಬೇಕು. ಸೊ ನೇಮಿಂಗ್ ಮಾಡಿಬಿಟ್ಟು ಸೊ ಡ್ರಾ ಎ ಟ್ಯಾಂಜೆಂಟ್, ಈ ಆಫ್ಸೆಟ್ ಸರ್ಕಲ್ ಇದೆಯಲ್ಲ, ಈ ಆಫ್ಸೆಟ್ ಸರ್ಕಲಿಂದ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕು ಟು ದಿ ಪಾಯಿಂಟ್ಸ್ 1. ಸೊ ಡ್ರಾ ಎ ಟ್ಯಾಂಜೆಂಟ್ ಫ್ರಮ್ ದಿ ಆಫ್ಸೆಟ್ ಸರ್ಕಲ್ ಟು ದಿ ಪಾಯಿಂಟ್ 2. ಸಿಮಿಲರ್ಲಿ 3, ಡ್ರಾ ಎ ಟ್ಯಾಂಜೆಂಟ್ ಫ್ರಮ್ ದಿ ಆಫ್ಸೆಟ್ ಸರ್ಕಲ್ ಟು ದಿ ಪಾಯಿಂಟ್ 4, 5, 6. ಸೊ ದೆನ್ ಸೊ ಡ್ರಾ ಎ ಟ್ಯಾಂಜೆಂಟ್ ಫ್ರಮ್ ದಿ ಆಫ್ಸೆಟ್ ಸರ್ಕಲ್ ಟು ದಿ ಪಾಯಿಂಟ್ 6, 5, 4, 3, 2, 1, 0. ಸೊ ಈ ರೀತಿಯಾಗಿ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕು. ಸೊ ಬಿಕಾಸ್ ಇಟ್ ಈಸ್ ಅನ್ ಆಫ್ಸೆಟ್, ಸೊ ದಟ್ಸ್ ವೈ ವಿ ಹ್ಯಾವ್ ಟು ಡ್ರಾ ಎ ಟ್ಯಾಂಜೆಂಟ್. ಸೊ ಅದಾದಮೇಲೆ ಸೊ ಮೆಜರ್ ಎ ಡಿಸ್ಟೆನ್ಸ್ ಆಫ್ 1 to 1' ಇನ್ ಫ್ರಮ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಇಂದ 1 to 1' ಡಿಸ್ಟೆನ್ಸ್ನ ಮೆಜರ್ ಮಾಡಿ, ಸೊ ಅದನ್ನು ಪ್ರೈಮ್ ಸರ್ಕಲಲ್ಲಿ ಮಾರ್ಕ್ ಮಾಡಬೇಕು. ಸೊ ಮೆಜರ್ 1 to 1', ಸೊ 2 to 2' ಡಿಸ್ಟೆನ್ಸ್ನ ಮೆಜರ್ ಮಾಡಿ, ಸೊ 2 to 2' ನೋಟ್ ಡೌನ್ ಮಾಡ್ಕೋಬೇಕು, 3 to 3' ಮೆಜರ್ ಮಾಡಿ, 3 to 3', 4 to 4' ಮೆಜರ್ ಮಾಡಿ, 4 to 4' ಮಾರ್ಕ್ ಮಾಡಬೇಕು. ಸಿಮಿಲರ್ಲಿ 5 to 5', ಮೆಜರ್ ಎ ಡಿಸ್ಟೆನ್ಸ್ ಆಫ್ 5 to 5' ಫ್ರಮ್ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್, ಮಾರ್ಕ್ ಆನ್ ದ ಪ್ರೈಮ್ ಸರ್ಕಲ್ 5 to 5', 4 to 4', 3 to 3', 2 to 2', 1 to 1', 0. ಸೊ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ಸೊ ಮಾರ್ಕ್ ಮಾಡಾದಮೇಲೆ ಡ್ರಾ ಎ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 1', 2', 3', 4', 5', 6', 6', 5', 4', 3', 2', 1', 0'. ಸೊ ಈ ರೀತಿಯಾಗಿ ನಾವು ಒಂದು ಕರ್ವ್ನ ಡ್ರಾ ಮಾಡಬೇಕು. ಸೊ ಇದಾದಮೇಲೆ ಫ್ರಮ್ ದ ಪಾಯಿಂಟ್ಸ್ 1', 2', 3', 4', ಸೊ ಏನು ಮಾಡಬೇಕು ಅಂದರೆ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ರೋಲರ್. ಈ ರೋಲರ್ ರೇಡಿಯಸ್ ಏನಿದೆ ಆ ರೇಡಿಯಸ್ಸು ಈ ಪ್ರತಿಯೊಂದು ಪಾಯಿಂಟಲ್ಲೂ ನಾವು ಸರ್ಕಲ್ನ ಡ್ರಾ ಮಾಡಬೇಕು. ಸೊ ಡ್ರಾ ಮಾಡಾದಮೇಲೆ ಜಾಯಿನ್ ದ ಬಾಟಮ್ ಆಫ್ ದ ಸರ್ಕಲ್,
ವಿತ್ ಎ ಸ್ಮೂತ್ ಕರ್ವ್. ಈ ಬಾಟಮ್ ಆಫ್ ದ ಸರ್ಕಲ್ ಇದೆಯಲ್ಲ, ಈ ಬಾಟಮ್ ಆಫ್ ದ ಸರ್ಕಲ್ನ ಜಾಯಿನ್ ಮಾಡ್ತಾ ಹೋಗಿ ಒಂದು ಸ್ಮೂತ್ ಕರ್ವ್ನ ಡ್ರಾ ಮಾಡಬೇಕು. ಸೊ ಈಗ ಏನು ಡ್ರಾ ಮಾಡ್ತೀವಲ್ಲ ಪ್ರೊಫೈಲು, ಸೊ ದಿಸ್ ಈಸ್ ಎ ಕ್ಯಾಪ್ ಪ್ರೊಫೈಲ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ಫಾರ್ ದ ಗಿವನ್ ಫಿಗರ್. ಎ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ವೆನ್ ದ ಫಾಲೋವರ್ ಮೂವ್ಸ್ ವಿತ್ ಯೂನಿಫಾರ್ಮ್ ಆಕ್ಸೆಲರೇಷನ್ ಆ್ಯಂಡ್ ರಿಟಾರ್ಡೇಷನ್. ಬಿ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ವೆನ್ ದ ಫಾಲೋವರ್ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಸಿ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ವೆನ್ ದ ಫಾಲೋವರ್ ಮೂವ್ಸ್ ವಿತ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಆಕ್ಸೆಲರೇಷನ್ ಆ್ಯಂಡ್ ರಿಟಾರ್ಡೇಷನ್. ಡಿ ದ ಫಾಲೋವರ್ ಮೂವ್ಸ್ ವಿತ್ ಸೈಕ್ಲಾಯ್ಡಲ್ ಮೋಷನ್. ಕರೆಕ್ಟ್ ಆನ್ಸರ್ ಈಸ್ ಸಿ ಡಿಸ್ಪ್ಲೇಸ್ಮೆಂಟ್ ಡಯಾಗ್ರಾಮ್ ವೆನ್ ದ ಫಾಲೋವರ್ ಮೂವ್ಸ್ ವಿತ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಆಕ್ಸೆಲರೇಷನ್ ಆ್ಯಂಡ್ ರಿಟಾರ್ಡೇಷನ್. ಸೆಕೆಂಡ್ ಒನ್, ದ ಕ್ಯಾಂಪ್ ಫಾಲೋವರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಇಂಜಿನ್ ಈಸ್. ಎ ನೈಫ್ ಎಡ್ಜ್ ಫಾಲೋವರ್, ಬಿ ಫ್ಲಾಟ್ ಫೇಸ್ಡ್ ಫಾಲೋವರ್, ಸಿ ಸ್ಪೆರಿಕಲ್ ಫಾಲೋವರ್, ಡಿ ರೋಲರ್ ಫಾಲೋವರ್. ಕರೆಕ್ಟ್ ಆನ್ಸರ್ ಈಸ್ ರೋಲರ್ ಫಾಲೋವರ್. ಥರ್ಡ್ ಒನ್, ಎ ರೇಡಿಯಲ್ ಫಾಲೋವರ್ ಈಸ್ ಒನ್. ಎ ದಟ್ ರೊಟೇಟ್ಸ್, ಬಿ ದಟ್ ಆಸಿಲೇಟ್ಸ್, ಸಿ ದ ಮೋಷನ್ ಆಫ್ ದ ಫಾಲೋವರ್ ಈಸ್ ಅಲಾಂಗ್ ಎನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಕ್ಯಾಂಪ್. ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಸಿ ದ ಮೋಷನ್ ಆಫ್ ದ ಫಾಲೋವರ್ ಈಸ್ ಅಲಾಂಗ್ ಎನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಕ್ಯಾಂಪ್. ಫೋರ್ತ್ ಒನ್, ಫಾರ್ ಲೋ ಆ್ಯಂಡ್ ಮಾಡರೇಟ್ ಸ್ಪೀಡ್ ಇಂಜಿನ್ಸ್ ದ ಕ್ಯಾಂಪ್ ಫಾಲೋವರ್ ಶುಡ್ ಮೂವ್ ವಿತ್. ಎ ಯೂನಿಫಾರ್ಮ್ ವೆಲಾಸಿಟಿ, ಬಿ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಸಿ ಯೂನಿಫಾರ್ಮ್ ಆಕ್ಸಿಲರೇಷನ್ ಆ್ಯಂಡ್ ರಿಟಾರ್ಡೇಷನ್, ಡಿ ಸೈಕ್ಲಾಯ್ಡಲ್ ಮೋಷನ್. ಕರೆಕ್ಟ್ ಆನ್ಸರ್ ಈಸ್ ಬಿ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ಮೆಂಟ್ ಈಸ್ ಆರ್ ಟ್ರೂ ಫಾರ್ ಕ್ಯಾಂಪ್ ಪ್ರೊಫೈಲ್. ಎ ಪಿಚ್ ಪಾಯಿಂಟ್ ಆಫ್ ಎ ಕ್ಯಾಂಪ್ ಈಸ್ ಎ ಪಾಯಿಂಟ್ ಆನ್ ದ ಪಿಚ್ ಕರ್ವ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಪ್ರೆಷರ್ ಆ್ಯಂಗಲ್. ಬಿ ದ ಸೈಜ್ ಆಫ್ ದ ಕ್ಯಾಂಪ್ ಡಿಪೆಂಡ್ಸ್ ಅಪಾನ್ ಬೇಸ್ ಸರ್ಕಲ್. ಸಿ ನನ್ ಆಫ್ ದ ಎಬೋ, ಡಿ ಆಲ್ ಆಫ್ ದ ಎಬೋ. ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದ ಎಬೋ. ಸಿಕ್ಸ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ಫಾರ್ ಕ್ಯಾಂಪ್ ಪ್ರೊಫೈಲ್. ಎ ಕ್ಯಾಂಪ್ ಆ್ಯಂಗಲ್ ಈಸ್ ಡಿಫೈನ್ಡ್ ಆಸ್ ದ ಆ್ಯಂಗಲ್ ಆಫ್ ರೊಟೇಷನ್ ಆಫ್ ದ ಕ್ಯಾಂಪ್ ಫಾರ್ ಎ ಡೆಫಿನೈಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಫಾಲೋವರ್. ಬಿ ಆ್ಯಂಗಲ್ ಆಫ್ ಡ್ವೆಲ್ ಆಫ್ ಕ್ಯಾಂಪ್ ಈಸ್ ಡಿಫೈನ್ಡ್ ಆಸ್ ದ ಆ್ಯಂಗಲ್ ಥ್ರೂ ವಿಚ್ ದ ಕ್ಯಾಂಪ್ ರೊಟೇಟ್ಸ್ ಡ್ಯೂರಿಂಗ್ ದ ಪೀರಿಯಡ್ ಇನ್ ವಿಚ್ ದ ಫಾಲೋವರ್ ರಿಮೈನ್ಸ್ ಇನ್ ದ ಹೈಯೆಸ್ಟ್ ಪೊಸಿಷನ್. ಸಿ ಆಲ್ ಆಫ್ ದ ಎಬೋ, ಡಿ ನನ್ ಆಫ್ ದ ಎಬೋ. ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದ ಎಬೋ. ದೋಸ್ ಟು ಡೆಫಿನೇಷನ್ಸ್ ಆರ್ ಟ್ರೂ. ಸೆವೆಂತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಮಿನಿಮೈಸ್ ಅಂಡರ್ ಕಟ್ಟಿಂಗ್ ಇನ್ ಕ್ಯಾಮ್ ಆ್ಯಂಡ್ ಫಾಲೋವರ್ ಮೆಕ್ಯಾನಿಸಮ್. ಎ ಬೈ ಯೂಸಿಂಗ್ ಇಂಟರ್ನಲ್ ಕ್ಯಾಮ್ಸ್, ಬಿ ಬೈ ಡಿಕ್ರೀಸಿಂಗ್ ದ ಸೈಜ್ ಆಫ್ ದ ಕ್ಯಾಮ್, ಸಿ ಬೈ ಯೂಸಿಂಗ್ ಲಾರ್ಜ್ ರೋಲರ್ ಡಯಾಮೀಟರ್, ಡಿ ನನ್ ಆಫ್ ದ ಎಬೋ. ಬೈ ಯೂಸಿಂಗ್ ಇಂಟರ್ನಲ್ ಕ್ಯಾಮ್ಸ್. ಏತ್ ಒಂತ್, ದ ಕ್ಯಾಂಪ್ ಫಾಲೋವರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಆಟೋಮೊಬೈಲ್ ಇಂಜಿನ್ ಈಸ್. ಎ ನೈಫ್ ಎಡ್ಜ್ ಫಾಲೋವರ್, ಬಿ ಫ್ಲಾಟ್ ಫೇಸ್ಡ್ ಫಾಲೋವರ್, ಸಿ ಸ್ಪೆರಿಕಲ್ ಫಾಲೋವರ್, ಡಿ ರೋಲರ್ ಫಾಲೋವರ್.
ಕರೆಕ್ಟ್ ಆನ್ಸರ್ ಈಸ್ ಸ್ಪೆರಿಕಲ್ ಫಾಲೋವರ್. ನೈಂತ್ ಒನ್, ಪ್ರೈಮ್ ಸರ್ಕಲ್ ಈಸ್ ಎ ರೋಲರ್ ರೇಡಿಯಸ್, ಬಿ ಮಿನಿಮಮ್ ರೇಡಿಯಸ್ ಆಫ್ ದ ಕ್ಯಾಮ್ ಅಂಡ್ ರೇಡಿಯಸ್ ಆಫ್ ದ ರೋಲರ್, ಸಿ ಮಿನಿಮಮ್ ರೇಡಿಯಸ್ ಆಫ್ ದ ಕ್ಯಾಮ್, ಡಿ ನನ್ ಆಫ್ ದ ಎಬೋ. ಕರೆಕ್ಟ್ ಆನ್ಸರ್ ಇಸ್ ಬಿ ಮಿನಿಮಮ್ ರೇಡಿಯಸ್ ಆಫ್ ದ ಕ್ಯಾಮ್ ಅಂಡ್ ರೇಡಿಯಸ್ ಆಫ್ ದ ರೋಲರ್. ಟೆಂತ್ ಒನ್, ಮಿನಿಮಮ್ ರೇಡಿಯಸ್ ಆಫ್ ದ ಕ್ಯಾಮ್ ಅಂಡ್ ರೇಡಿಯಸ್ ಆಫ್ ದ ರೋಲರ್ ಈಸ್ ಎ ಬೇಸ್ ಸರ್ಕಲ್, ಬಿ ಪಿಚ್ ಪಾಯಿಂಟ್, ಸಿ ಪ್ರೈಮ್ ಸರ್ಕಲ್, ಡಿ ಕ್ಯಾಮ್ ಶಾಫ್ಟ್. ಕರೆಕ್ಟ್ ಆನ್ಸರ್ ಈಸ್ ಸಿ ಪ್ರೈಮ್ ಸರ್ಕಲ್. ಅವರ್ ಟೀಮ್ ಮೆಂಬರ್ಸ್ ಥ್ಯಾಂಕ್ ಯು.